हेलो फ्रेंड्स, नीवु कूड़ा मनेयिंदले बिजनेस माड़बेकु हण संपादने माड़बेकंद्रे ई वंदु वीडियो पूर्तियागि नोडि। केवल 200 रूपाय बंडवाळदिंद नीवु कूड़ा बिजनेस माड़बहुदु गेळेयरे। ई वंदु मशीन नोड्ता इद्दरल्ल, केवल 200 रूपायिगे निमगे सिग्ता इदे। ई वंदु मशीन बळसि नीवु कूड़ा निम्मदे आद ओंदु स्वंत बिजनेस प्रारंभ माड़बहुदु गेळेयरे। ई वंदु मशीन यावुदु, ई बिजनेस यावुदु, केवल 200 रूपायिंद बिजनेस माडि तिंगळिगे नीवु कूड़ा सावीरारु रूपाय हण संपादने माड़बहुदु फ्रेंड्स। अति कडिमे ಬಂಡವಾಳದಿಂದ ಡಬಲ್ ಲಾಭ ಗಳಿಸುವ ಬಿಸ್ನೆಸ್ ಯಾವುದು ಅಂತ ಹೇಳ್ತೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ। ಇದೇ ರೀತಿ ಹೆಚ್ಚು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದು ಕೂಡ ಒತ್ತಿ। ಗೆಳೆಯರೇ, ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಮಾಡಿ, ಅದೇ ರೀತಿ ಕಮೆಂಟಲ್ಲಿ ಸೂಪರ್ ಬಿಸ್ನೆಸ್ ಅಂತ ಎಲ್ಲರೂ ಕೂಡ ಕಮೆಂಟ್ ಮಾಡಿ। ಗೆಳೆಯರೇ, ಇದು ಒಂದು ಬಿಸ್ನೆಸ್ ಯಾವುದಪ್ಪ ಅಂದರೆ ಚಕ್ಕಲಿ ಮೇಕಿಂಗ್ ಬಿಸ್ನೆಸ್। ಹೌದು ಗೆಳೆಯರೇ, ಚಕ್ಕಲಿ ಮತ್ತು ಅದೇ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಇಲ್ಲಿ ಚಕ್ಕಲಿ ಮಾಡೋದ್ರಿಂದ ನೀವು ಕೂಡ ಈ ಒಂದು ಮಷಿನ್ ಬಳಸಿ ಮಾಡೋದ್ರಿಂದ ಹೆಚ್ಚು ಲಾಭ ಗಳಿಸಬಹುದು। ಗೆಳೆಯರೇ, ನೀವು ಯಾವುದೇ ಒಂದು ಕಿರಾಣಿ ಸ್ಟೋರ್ ಗಳಲ್ಲಿ ಹೋದರೂ ಕೂಡ ಈ ಒಂದು ರೀತಿ ಇರುವ ಚಕ್ಕಲಿ ಪ್ಯಾಕೆಟ್ಸ್ ಗಳು ನಿಮಗೆ ನೋಡಕ್ಕೆ ಸಿಗುತ್ತೆ। ಈ ಒಂದು ಚಕ್ಕಲಿಗಳನ್ನು ಯಾವ ರೀತಿ ಮಾಡಬೇಕು, ಮಷಿನ್ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ಫ್ರೆಂಡ್ಸ್ ಚಕ್ಕಲಿ ಮಾಡೋದಕ್ಕೆ ನಿಮಗೆ ರೈಸ್ ಫ್ಲೋರ್ ಬೇಕಾಗುತ್ತೆ, ನಂತರ ಬೆಂಗಲ್ ಗ್ರಾಮ್ಸ್ ಬೇಕಾಗುತ್ತೆ, ರೆಡ್ ಚಿಲ್ಲಿ ಪೌಡರ್ ಮತ್ತು ಕಮಿನ್ ಸೀಡ್ಸ್ ಮತ್ತು ಸೀಸೇಮ್ ಸೀಡ್ಸ್, ಟರ್ಮರಿಕ್ ಪೌಡರ್, ಸಾಲ್ಟ್, ಆಯಿಲ್ ಅಂದರೆ ಗೆಳೆಯರೇ ಅಕ್ಕಿ ಹಿಟ್ಟು ಆಗಿರ್ಬೋದು, ಬೆಂಗಲ್ ಗ್ರಾಮ್ಸ್ ಆಗಿರ್ಬೋದು, ಕೆಂಪು ಖಾರದ ಪುಡಿ ಮತ್ತು ಅರಿಶಿಣ, ಜೀರಿಗೆ ಪುಡಿ, ನಂತರ ಉಪ್ಪು, ಆಯಿಲ್ ಎಲ್ಲವನ್ನು ಕೂಡ ಹಾಕಿ ನೀವು ಹಿಟ್ಟು ರೆಡಿ ಮಾಡಬೇಕು ಫ್ರೆಂಡ್ಸ್। ನಿಮಗೆ ಯೂಟ್ಯೂಬ್ನಲ್ಲಿ ತುಂಬ ರೀತಿ ವಿಡಿಯೋಸ್ಗಳು ಸಿಗ್ತವೆ ಚಕ್ಕಲಿ ಮಾಡೋದು, ಅವುಗಳನ್ನು ನೀವು ರೆಡಿ ಮಾಡಿ ಈ ರೀತಿ ಹಿಟ್ಟು ರೆಡಿ ಮಾಡಬೇಕು। ಹಿಟ್ಟು ರೆಡಿ ಮಾಡಿದ ಬಳಿಕ ನೀವು ಈ ಒಂದು ಮಷಿನ್ ಒಳಗಡೆ ಆ ಒಂದು ಹಿಟ್ ಹಾಕಿ ಪ್ರೆಸ್ ಮಾಡಬೇಕು। ಪ್ರೆಸ್ ಮಾಡಿದಾಗ ಈ ರೀತಿ ಚಕ್ಕಲಿಗಳು ಬಂದು ಬೀಳುತ್ತೆ। ತುಂಬ ಜನರು ಮನೆಯಲ್ಲೇ ಚಕ್ಕಲಿಗಳನ್ನು ರೆಡಿ ಮಾಡಿ ತಿನ್ನಲು ಯೂಸ್ ಮಾಡ್ತಾರೆ, ಆದರೆ ಗೆಳೆಯರೇ ನೀವು ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು। ನೀವು ನಿಮ್ಮ ಮನೆಯಿಂದಲೇ 8 ಪೀಸಿನ 10 ಪೀಸಿನ ಒಂದು ಚಕ್ಕಲಿ ಪ್ಯಾಕೆಟ್ ಮಾಡಿ ಮಾರ್ಕೆಟಲ್ಲಿ 5 ರೂಪಾಯಿಗೆ 10 ರೂಪಾಯಿಗೂ ಕೂಡ ಆರಾಮವಾಗಿ ಮಾರಾಟ ಮಾಡ್ಬೋದು ಫ್ರೆಂಡ್ಸ್। ಮೊದಲಿಗೆ ಹೇಳೋದಾದರೆ ಹಿಟ್ಟು ರೆಡಿ ಮಾಡಿದ ಬಳಿಕ ಚಕ್ಕಲಿಗಳನ್ನು ಪ್ರೆಸ್ ಮಾಡಿದ ಬಳಿಕ ಅವುಗಳನ್ನು ಒಣಗಿಸಿ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು। ಎಣ್ಣೆಯಲ್ಲಿ ಖಡಕ್ಕಾಗಿ ಫ್ರೈ ಮಾಡಿದ ಬಳಿಕ ಗಾಳಿಯಲ್ಲಿ 1 ಗಂಟೆವರೆಗೂ ಆರಿಸಿ ನಂತರ ಅವುಗಳನ್ನು ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ, ಹೌದು ಗೆಳೆಯರೇ, ನೀವು ಪ್ಯಾಕಿಂಗ್ ಪೇಪರ್ಗಳಲ್ಲಿ ಅವುಗಳನ್ನು ಪ್ಯಾಕಿಂಗ್ ಮಾಡಬೇಕು ಫ್ರೆಂಡ್ಸ್। ನಿಮಗೆ ಯೂಟ್ಯೂಬ್ನಲ್ಲಿ ತುಂಬ ರೀತಿ ವಿಡಿಯೋಸ್ಗಳಿದ್ದಾವೆ ಚಕ್ಕಲಿ ಮಾಡೋದು ಹೇಗೆ ಅಂತ। ಚಕ್ಕಲಿಯಲ್ಲಿ ತುಂಬ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಕ್ಕಲೀಸ್ ಬರ್ತವೆ, ರೌಂಡ್ ಚಕ್ಕಲೀಸ್, ಅದೇ ರೀತಿ ಸ್ಟ್ರೇಟ್, ಅದೇ ರೀತಿ ವಿಧ ವಿಧವಾದ ಸೈಜಸ್ಸನ್ನು ಕೂಡ ಬರ್ತವೆ ಫ್ರೆಂಡ್ಸ್, ನೀವೆಲ್ಲವನ್ನು ಕೂಡ ನೋಡ್ಬೋದು। ನಂತರ ಗೆಳೆಯರೇ, ನೀವು ಚಕ್ಕಲಿಗಳನ್ನು ಇವುಗಳನ್ನು ರೆಡಿ ಮಾಡಿ, ರೆಡಿ ಮಾಡಿದ ಬಳಿಕ ನೀವು ಏನು ಮಾಡಬೇಕಂದ್ರೆ ಒಂದು ಪ್ಯಾಕೇಜಿಂಗ್ ಪೇಪರ್ಸ್ ಅಂತ ಬರುತ್ತೆ ಫ್ರೆಂಡ್ಸ್, ಅದರಲ್ಲಿ ಸ್ಮಾಲ್ ಸೈಜ್, ಲಾರ್ಜ್ ಸೈಜ್ ಅಂತ ಪ್ಯಾಕೇಜಿಂಗ್ ಕವರ್ಸ್ಗಳು ಬರ್ತವೆ, ಆ ಒಂದು ಕವರ್ಸ್ಗಳನ್ನು ನೀವು ಪರ್ಚೇಸ್ ಮಾಡಿ ಅದರಲ್ಲಿ ನೀವು 500 ಗ್ರಾಮ್, 1 ಕೆಜಿ, 2 ಕೆಜಿ ಈ ರೀತಿ ಚಕ್ಕಲಿಗಳನ್ನು ಪ್ಯಾಕ್ ಮಾಡಿ ಮಾರ್ಕೆಟಲ್ಲಿ ನೀವು 50 ರೂಪಾಯಿಗೆ, 80 ರೂಪಾಯಿಗೆ ಮಾರಾಟ ಮಾಡ್ಬೋದು ಫ್ರೆಂಡ್ಸ್। ಹೌದು ಗೆಳೆಯರೇ, ಕೇವಲ ನೀವು 200 ರೂಪಾಯಿ ಬಂಡವಾಳದಿಂದ ಈ ಒಂದು ಮಷಿನ್ ಪರ್ಚೇಸ್ ಮಾಡಿ, ನಂತರ ಗೆಳೆಯರೇ 1 ಕೆಜಿ ಚಕ್ಕಲಿ ರೆಡಿ ಮಾಡೋದಕ್ಕೆ ನಿಮಗೆ ಇಲ್ಲಿ ತುಂಬ ಅಂದರೆ ಕಡಿಮೆ ಬಂಡವಾಳ, ಕೇವಲ 50 ರಿಂದ 60 ರೂಪಾಯಿಯಲ್ಲಿ ನಿಮಗೆ 1 ಕೆಜಿ ಚಕ್ಕಲಿಗಳು ರೆಡಿ ಆಗ್ತವೆ ಫ್ರೆಂಡ್ಸ್। ಮತ್ತು ನೀವು ನಿಮ್ಮ ಹತ್ತಿರದಲ್ಲಿರುವ ಎಲ್ಲ ಕಿರಾಣಿ ಸ್ಟೋರ್ಗಳಲ್ಲಿ ಮತ್ತು ಮಾರ್ಕೆಟಲ್ಲಿ ಇರುವ ಎಲ್ಲ ರೀತಿ ಒಂದು ಶಾಪ್ಸ್ಗಳಲ್ಲೂ ಕೂಡ ನಿಮ್ಮದೇ ಆದ ಒಂದು ಚಕ್ಕಲಿಗಳನ್ನು ನೀವು ಮಾರಾಟ ಮಾಡ್ಬೋದು। ಈಗಾಗಲೇ ಮಾರ್ಕೆಟಲ್ಲಿ ಇದೇ ರೀತಿ ಬಿಸ್ನೆಸ್ ಮಾಡಿ ತುಂಬ ಜನರು 1000 ರೂಪಾಯಿ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ, ತಿಂಗಳಿಗೆ 40 ರಿಂದ 50 ಸಾವಿರ ರೂಪಾಯಿವರೆಗೂ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್। ಹೌದು, 50 ರೂಪಾಯಿ, 70 ರೂಪಾಯಿ, 80 ರೂಪಾಯಿವರೆಗೂ ಪ್ಯಾಕೆಟ್ಸ್ಗಳು ಬರುತ್ತೆ, ಚಕ್ಕಲಿ ಪ್ಯಾಕೆಟ್ಸ್ಗಳು ಬರ್ತವೆ ಫ್ರೆಂಡ್ಸ್। ತುಂಬ ಜನ ಇದನ್ನು ಲೈಕ್ ಮಾಡ್ತಾರೆ, ಅದೇ ರೀತಿ ತುಂಬ ಜನ ಇದನ್ನು ಪರ್ಚೇಸ್ ಕೂಡ ಮಾಡ್ತಾರೆ। ಇದೇ ರೀತಿ ನೀವು ಚಕ್ಕಲಿ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಚಿಪ್ಸ್ಗಳ ಬಿಸ್ನೆಸ್ ಕೂಡ ಮಾಡ್ಬೋದು, ಆಲೂಗಡ್ಡೆಯಿಂದ ಚಿಪ್ಸ್ ಮಾಡಿ ಅವುಗಳನ್ನು ಕೂಡ ಇದೇ ರೀತಿ ನೀವು ಪ್ಯಾಕೆಟ್ನಲ್ಲಿ ಪ್ಯಾಕ್ ಮಾಡಿ ನಂತರ ನಿಮ್ಮದಾದ ಒಂದು ಬ್ರ್ಯಾಂಡ್ ಮಾಡಿ ಚಕ್ಕಲಿ ಜೊತೆಗೆ ಚಿಪ್ಸ್ಗಳನ್ನು ಕೂಡ, ಪೊಟ್ಯಾಟೊ ಚಿಪ್ಸ್, ಆಲೂಗಡ್ಡೆ ಚಿಪ್ಸ್ಗಳನ್ನು ಕೂಡ 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ ಪ್ಯಾಕೆಟ್ಗಳನ್ನು ಮಾಡಿ ನೀವು ಮಾರಾಟ ಮಾಡಿದರೆ ಹೆಚ್ಚು ನಿಮಗೆ ಲಾಭ ಕೂಡ ಸಿಗುತ್ತೆ। ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗಾಗಲೇ ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನದಲ್ಲಿ, ಗುಜರಾತ್ನಲ್ಲಿ ಇದೇ ರೀತಿ ತುಂಬ ರೀತಿ ಬ್ರ್ಯಾಂಡ್ಸ್ಗಳು ಬಂದಿದ್ದಾವೆ। ಆ ಒಂದು ಬ್ರ್ಯಾಂಡ್ಸ್ಗಳು ಆನ್ಲೈನ್ನಲ್ಲೂ ಕೂಡ ಚಕ್ಕಲಿಗಳನ್ನು ಮಾರಾಟ ಮಾಡಿ ಲಾಭ ಗಳಿಸ್ತಾ ಇದ್ದಾರೆ। ನಮ್ಮ ಕರ್ನಾಟಕದಲ್ಲೂ ಕೂಡ ಫೇಮಸ್ ಆದ ಚಕ್ಕಲಿಗಳನ್ನು ನೀವು ಇದನ್ನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು, ನಂತರ ನೀವು ನಿಮ್ಮ ಎಲ್ಲ ಶಾಪ್ಗಳಲ್ಲೂ ಕೂಡ, ನಿಮ್ಮ ಊರಲ್ಲಿರುವ, ನಿಮ್ಮ ಅಕ್ಕಪಕ್ಕದ ಹಳ್ಳಿಯಲ್ಲಿರುವ ಎಲ್ಲ ಅಂಗಡಿಗಳಲ್ಲಿ, ಕಿರಾಣಿ ಅಂಗಡಿಗಳಲ್ಲಿ, ಶಾಲೆ ಕಾಲೇಜ್ ಅಕ್ಕಪಕ್ಕದಲ್ಲಿರೋ ಶಾಪ್ಗಳಿಗೆ ಭೇಟಿ ಕೊಟ್ಟು ನಿಮ್ಮದೇ ಆದ ಪ್ರಾಡಕ್ಟ್ ನೀವು ಸೆಲ್ ಮಾಡಿದರೆ ನಿಮಗೆ ತುಂಬಾ ಲಾಭ ಬೀಳುತ್ತೆ ಗೆಳೆಯರೇ। ಮಷಿನ್ ಬೆಲೆ ಕೇವಲ 200 ರೂಪಾಯಿಂದ ಪ್ರಾರಂಭವಾಗುತ್ತೆ,
ಅದೇ ರೀತಿ ತುಂಬ ಜನ ಇದನ್ನು ಪರ್ಚೇಸ್ ಮಾಡಿ ಮನೆಗೋಸ್ಕರನೂ ಕೂಡ ಹೆಲ್ಪ್ ಮಾಡ್ತಾರೆ, ಮನೆಗೋಸ್ಕರನೂ ಕೂಡ ಎಲ್ಲ ರೀತಿ ಒಂದು ಚಕ್ಕಲಿಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿ ನೀವು ಬಿಸ್ನೆಸ್ಗಳು ಮಾಡ್ಬೋದು. ಇದರಲ್ಲಿ ತುಂಬ ರೀತಿ ಪ್ಲೇಟ್ಸ್ಗಳಿರ್ತವೆ ಫ್ರೆಂಡ್ಸ್. ಆ ಒಂದು ಪ್ಲೇಟ್ಸ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಕ್ಲಿಸ್ಗಳನ್ನು ನೀವು ಡಿಸೈನ್ ಮಾಡ್ಬೋದು ಗೆಳೆಯರೆ. ನಂತರ ಏನು ಏನು ಮಾಡಬೇಕಂದ್ರೆ, ಹಿಟ್ಟು ರೆಡಿ ಮಾಡಿದ ಬಳಿಕ ಈ ಒಂದು ಮಷಿನ್ ಒಳಗಡೆ ಹಾಕಿ ಪ್ರೆಸ್ ಮಾಡಬೇಕು. ನಿಮಗೆ ಮಾರ್ಕೆಟಲ್ಲೂ ಕೂಡ ಈ ಮಷಿನ್ ಸಿಗುತ್ತೆ ಗೆಳೆಯರೆ. ನಂತರ ನೀವು ಮಾರಾಟ ಮಾಡ್ಬೋದು. ಕೇವಲ 200 ರೂಪಾಯಿಂದ ಶುರುವಾಗುವಂಥ ಮಷಿನ್ ಅಂತ ಹೇಳ್ಬೋದು. 200 ರೂಪಾಯಿ ಬಂಡವಾಳದಿಂದ ನಿಮ್ಮದಾದ ಬಿಸ್ನೆಸ್ ಮಾಡ್ಬೋದು. ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಬರುತ್ತೆ ಅದು ಕೂಡ ಒತ್ತಿ, ಆಲ್ ಬಟನ್ ಕೂಡ ಒತ್ತಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಕೂಡ ದಯವಿಟ್ಟು ಮಾಡಿ.